ಕೆಲ ರಾಜಕಾರಣಿಗಳು ಸಿನಿ ತಾರೆಯರಿಗೆ ಹುಚ್ಚು ಅಭಿಮಾನಿಗಳಿರ್ತಾರೆ ಅದರಲ್ಲೂ ರಾಜಕಾರಣದಲ್ಲೂ ತಮ್ಮ ನೆಚ್ಚಿನ ನಾಯಕನನ್ನ ರಾಜ್ಯದ ಅತ್ಯಂತ ಗೌರವಯುತ ಜಾಗದಲ್ಲಿ ಕಾಣಲು ಆಸೆ ಪಡುವ ಅಭಿಮಾನಿಗಳಿಗೇನು ಕೊರತೆ ಇಲ್ಲ ನಮ್ಮ ನಾಯಕ ಈ ರಾಜ್ಯದ ಚುಕ್ಕಾಣಿ ಹಿಡಿಯಲಿ ಎಂದು ಅನೇಕ ದೇವರುಗಳಿಗೆ ಹರಕೆ ಹೊರುವ ಅಭಿಮಾನಿಗಳು ಇರ್ತಾರೆ ಇಂತಹ ಅಭಿಮಾನಿಯೊಬ್ಬ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಾಟಗಾನಹಟ್ಟಿಯಲ್ಲಿದ್ದಾರೆ ಅವರೇ ದೊಡ್ಡ ಮುದ್ದಯ್ಯ ಇವರು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ರವರ ಹಿಂಬಾಲಕ ಬಹಳ ವರ್ಷಗಳಿಂದ ಇವರ ಅಭಿಮಾನಿಯಾಗಿರುವ ಇವರಿಗೆ ಪರಮೇಶ್ವರ್ರವರು ಈ ರಾಜ್ಯದ ಮುಖ್ಯಮಂತ್ರಿ ಗಾದೆಯಲ್ಲಿ ಕುಳಿತುಕೊಳ್ಳುವುದನ್ನು ನೋಡುವ ಹಂಬಲ ಆದರೆ ಏನ್ಮಾಡೋದು ಈಗಾಗಲೇ ಒಮ್ಮೆ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ಸ್ವಪಕ್ಷದವರು ಹೆಣೆದ ಮೋಸದ ಬಲೆಗೆ ಬಿದ್ದು ಅವಕಾಶ ವಂಚಿತರಾಗಿದ್ದರು ಜೊತೆಗೆ ಇತಿಹಾಸದಲ್ಲಿ ದಲಿತ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾದ ಉದಾಹರಣೆಗಳಿಲ್ಲ ಈ ದಲಿತರು ಬರೀ ಮತ ಬ್ಯಾಂಕುಗಳಾಗಿ ಬಳಕೆಯಾದ್ರೆ ಹೊರತು ಯಾವ ಪಕ್ಷದವರು ಈ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಮಾಡುವ ಇಚ್ಛಾಶಕ್ತಿ ತೋರಲಿಲ್ಲ ಹಾಗಾಗಿ ಸಾರ್ವಜನಿಕವಾಗಿ ಈ ವಿಚಾರವನ್ನ ಹೇಳಿಕೊಳ್ಳದ ಈ ವ್ಯಕ್ತಿ ದೇವರ ಬಳಿ ಮೊರೆ ಇಟ್ಟಿದ್ದಾನಂತೆ ಪರಮೇಶ್ವರ್ರವರು ಈ ರಾಜ್ಯದ ಚುಕ್ಕಾಣಿ ಹಿಡಿಯದ ಹೊರತು ನಾ ಬಿಟ್ಟಿರುವ ಗಡ್ಡ ತೆಗೆಸಲ್ಲ ಅನ್ನೋದು ಇವರ ನಿರ್ಧಾರ ಈ ಕುರಿತು ಕೇಳಿದ್ರೆ ಹೇಯ್ ಸುಮ್ನಿರ್ರಿ ಅದೆಲ್ಲ ಹೋಗ್ಬೇಡ್ರಿ ಕೆಲವರು ಸರಿಯಿಲ್ಲ ಅಂತ ಅಲ್ಲೂ ಪರಮೇಶ್ವರವರ ಬಗ್ಗೆ ತನಗಿರುವ ಅಭಿಮಾನ ಮೆರೆಯುತ್ತಾರೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್